ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಕೂತು ಈ ಗೆಲುವನ್ನು ಇಡೀ ತಂಡ ಸಂಭ್ರಮಿಸೋದನ್ನು ನೋಡೋಕ್ಕೆ ಬಂದೆ. ಆ ಸಂಭ್ರಮ ಸೆಲೆಬ್ರೇಟ್ ಅಂದರೆ ಆ ಖುಷಿ ನೋಡೋಕ್ಕೆ ಬಂದೆ ಅಷ್ಟೇ, ನಾನು ಮಾತಾಡೋದೇನೂ ಇಲ್ಲ. ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ದುಡ್ಡಿರಲ್ಲ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ರಿಲೀಸ್ಗೆ ಪ್ರತಿ ಸಿನಿಮಾದಲ್ಲೂ ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ. ಆ ಎಲ್ಲ ಕನ್ಸ್ಟ್ರೆಂಟ್ಸ್ ಮಧ್ಯ ಮೀಡಿಯಾ ತುಂಬ ಚೆನ್ನಾಗಿ ನಿಂತಿದ್ರಿ, ಮಾಧ್ಯಮದವರೆಲ್ಲರೂ ಸಿನಿಮಾ ಜೊತೆಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ರಿ, ತುಂಬ ಚೆನ್ನಾಗಿ ಸಿನಿಮಾ ತಲುಪ್ಸೋಕ್ಕೆ ಸಹಾಯ ಮಾಡಿದ್ರಿ. ನಿಮ್ಗೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಈ ಥರದ ಸಿನಿಮಾಗಳ ಜೊತೆಗೆ ನಿಂತ್ಕೊಳ್ಳೋ ತುಂಬ ಇಂಪಾರ್ಟೆಂಟ್. ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತೇಳಿ ನಾನು ನಂಬೋದು. ಸೊ ಒಳ್ಳೆಯದೇನೋ ಆಗ್ತಿದೆ ಅನ್ಬೇಕಾದ್ರೆ ಅದ್ರ ಜೊತೆ ಒಂದು ಭಾಗ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಅದು ಇವತ್ತು ನಾವೆಲ್ಲರೂ ಆಗಿದ್ದೀವಿ ಅನ್ನೋದು ತುಂಬ ಖುಷಿ. ಈ ಸಿನಿಮಾದ ಏನೇ ಕ್ರೆಡಿಟ್ ಇದ್ದರೂ ಅದರದ್ದು 100%, ಇಡೀ ಸಿನಿಮಾ ತಂಡಕ್ಕೆ ಸಲ್ಲುತ್ತೆ. ಯಾವುದೇ 0.1% ಕ್ರೆಡಿಟ್ ಕೂಡ ನೀವೆಲ್ಲ ನೀವು ಹೇಳಿದ್ದು ಥ್ಯಾಂಕ್ಸ್ ಎಲ್ಲ ನೀವೇ ಇಟ್ಕೊಳ್ಳಿ. ಅದು ನನ್ನ ಒಂದು ಖುಷಿ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಸಿಕ್ಕಂಥ ಒಂದು ಅವಕಾಶ. ಅದೇನೋ ನಮ್ಮ ಕಟೌಟ್ ಮುಂದೆ ಕುಣಿದಾಗ್ಲೂ ನಮ್ಗೆ ಅಷ್ಟು ಖುಷಿ ಆಗಿರಲಿಲ್ಲ, ಅಷ್ಟು ಪೂರ್ಣಚಂದ್ರ ತೇಜಸ್ವಿ ಖುಷಿ ಲೈಫ್ ಟೈಮ್ ಮೊಮೆಂಟ್ಸ್ ಅದು. ಆ್ಯಂಡ್ ಥಿಯೇಟ್ರು, ಪ್ರತಿ ಸರಿ ಥಿಯೇಟ್ರಿಗೆ ಹೋದಾಗಲೂ ಜನ ಅಷ್ಟು ಚೆನ್ನಾಗಿ ತುಂಬಿ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇಡೀ ತಂಡದ ಎಫರ್ಟ್. ಆ್ಯಂಡ್ ಚಿತ್ರರಂಗಕ್ಕೆ ಇನ್ನೊಬ್ಬ ಒಳ್ಳೆ ನಿರ್ದೇಶಕ, ಚಿತ್ರರಂಗಕ್ಕೆ ಇನ್ನೊಂದಿಷ್ಟು ಜನ ಒಳ್ಳೆ ಕಲಾವಿದರು, ಇನ್ನೊಂದಿಷ್ಟು ಜನ ಒಳ್ಳೆ ಟೆಕ್ನಿಷಿಯನ್ಸು ಎಲ್ಲರೂ ಸಿಕ್ಕಿರೋದು. ಯಾಕೆಂದರೆ ಪ್ರತಿ ಸರಿನೂ ನಾವು ಆಪ್ಷನ್ಗಳು ಹುಡ್ಕಾಡ್ತಾ ಇರ್ತೀವಿ, ಕಲಾವಿದರು ಬೇಕು ಅಂದಾಗ ಎಲ್ಲದಕ್ಕೂ ಆಪ್ಷನ್ಗಳು ಹುಡ್ಕಾಡ್ತಾ ಇರ್ತೀವಿ. ಸೊ ಒಂದೊಂದು ಸಿನಿಮಾ ಗೆದ್ದಾಗಲೂ, ಒಂದೊಂದು ಹೊಸ ತಂಡ ಗೆದ್ದಾಗಲೂ ಒಂದಿಷ್ಟು ಹೊಸ ಆಪ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದು ಇಂಡಸ್ಟ್ರಿಗೆ ತುಂಬ ಒಳ್ಳೆ ಸೈನ್. ಯಾಕೆಂದರೆ ಇದೇ ಡೇರ್ಡೆವಿಲ್ ಮುಸ್ತಫಾ ರಿಲೀಸ್ಗಿಂತ ಮುಂಚೆ ನಾವು ಥಿಯೇಟ್ರ್ಗಳಿಗೆ ಇದೆಲ್ಲ ಹೋದಾಗ ಅಥವಾ ರಿಲೀಸ್ ಟೈಮಲ್ಲಿ ಥಿಯೇಟ್ರ್ ಹತ್ರ ಮಾತಾಡಬೇಕಾದ್ರೆ ಆ ಥಿಯೇಟ್ರ್ ಅವ್ರದ್ದು ಕೂಡ ಒಂದು ಒದ್ದಾಟ ಇರ್ತಾ ಇತ್ತು. ಜನಗಳು ಬರ್ತಾ ಇಲ್ಲ ಅಂತ ಎಲೆಕ್ಷನ್ನು, ಐ ಪಿ ಎಲ್ ಇದೆಲ್ಲದರ ಮಧ್ಯೆ ಎಲೆಕ್ಷನ್ ಮುಗೀತಿದ್ದಂಗೆ ಅದಕ್ಕೆ ರಿಲೀಸ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಾಯಿತು, ಅದು ತುಂಬ ಖುಷಿ. ಆ್ಯಂಡ್ ಶಶಾಂಕ್ ಬಗ್ಗೆ ಹೇಳಬೇಕು, ಶಶಾಂಕು ನನ್ನ ಜೂನಿಯರು, ಕಾಲೇಜಿಂದನೂ ನೋಡಿ ನೀ ಫಸ್ಟ್ ಚೇ ಅಂತಲ್ಲ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಚೇ, ಮುಗ್ಧ ಯುದ್ಧ ಚೇ ಅಂತ ಚದ್ಮವೇಷ, ಒಂದೊಂದು ಶಾರ್ಟ್ ಫಿಲ್ಮ್ಗಳನ್ನ ನೋಡ್ತಾ ಇದ್ದಾರೆ. ಒಂದೊಂದು ಶಾರ್ಟ್ ಫಿಲ್ಮ್ಗಳನ್ನ ನೋಡ್ತಾ ಇವಾಲ್ವ್ ಆಗಿದ್ದ ರೀತಿ ತುಂಬ ಇಷ್ಟ ಆಯ್ತು. ಅಂದರೆ ಕೆಲಸ ಯಾವಾಗಲೂ ಮಾಡ್ತಾ ಕಲಿಯೋದಲ್ಲ. ಫಸ್ಟ್ ಶಾರ್ಟ್ ಫಿಲ್ಮ್ನ ನೋಡಿ ಅದ್ರ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ಗೂ, ಅಲ್ಲಿಂದ ಪಟಿಂಗಾಗೂ, ಅಲ್ಲಿಂದ ಡೇರ್ಡೆವಿಲ್ ಮುಸ್ತಫಾಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಒಬ್ಬ ಒಳ್ಳೆ ನಿರ್ದೇಶಕ ಇವಾಲ್ವ್ ಆಗಿದ್ದಾನಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ರೈಟಿಂಗ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ರೈಟರ್ಸ್ಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಕಲಾವಿದರು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ಇವತ್ತಿಗೂ ನನಗೆ ಅವ್ರಿಗೆ ಯಾರ್ದು ಒರಿಜಿನಲ್ ಹೆಸರು ತಲೆಗೆ ಬರೋದೇ ಇಲ್ಲ. ಅವ್ರು ಯಾರನ್ನು ನೋಡಿದ್ರು ಆ ಪಾತ್ರಗಳ ಹೆಸರೇ ಬರುತ್ತೆ. ಆ್ಯಂಡ್ ಮ್ಯೂಸಿಕ್ಕು, ಸೌಂಡ್ ಡಿಸೈನಿಂಗು, ಇವಾಗ ನಮ್ಮ ಟಗ್ರುಪಲ್ಲಿ ಅದೇ ಸೌಂಡ್ ಡಿಸೈನರು ಕೆಲಸ ಮಾಡ್ತಾ